ನಮಸ್ಕಾರ ವೀಕ್ಷಕರೇ, ಅತಿಥಿಗಳ ಅಂಕನ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ, ಸುಸ್ವಾಗತ. ಇವತ್ತು ನಮ್ಮ ಜೊತೆ ಇದ್ದಾರೆ ವಿನಯ್ ಹೆಗ್ಡೆ ಅವರು. ಇವರು 3D ಮಾಡ್ಲರ್, ಸ್ಕಲ್ಪ್ಚರ್, ಸ್ಪೀಡ್ ಪೇಂಟರ್, ಹಾಗೆ ಇವರಿಗೆ ತಬ್ಲಾ ಹಾಗೂ ಯಕ್ಷಗಾನದ ಕಡೆಯೂ ಆಸಕ್ತಿ ಇದೆ. ಬನ್ನಿ ಹಾಗಿದ್ರೆ ಅವರನ್ನು ಸ್ವಾಗತಿಸೋಣ. ನಮಸ್ಕಾರ ವಿನಯ್ ಹೆಗ್ಡೆ ಅವರೇ. ನಮಸ್ಕಾರ, ನಿಮ್ಮೆಲ್ಲ ವೀಕ್ಷಕರಿಗೂ ನನ್ನ ನಮಸ್ಕಾರಗಳು. ನಮ್ಮ ಗಾಡ್ಲಿವುಡ್ ಸ್ಟುಡಿಯೋಗೆ ತಮಗೆ ಆತ್ಮೀಯವಾದ ಸ್ವಾಗತ. ಹೇಗಿದ್ದೀರಿ ತಾವು? ಧನ್ಯವಾದಗಳು. ನಾನು ತುಂಬ ಚೆನ್ನಾಗಿದ್ದೇನೆ. ಇಲ್ಲಿಗೆ ಬಂದಿದ್ದಕ್ಕೆ ತುಂಬ ಸಂತೋಷ ಕೂಡ ಅನ್ನಿಸ್ತಾ ಇದೆ. ತಾವು ಸಿರ್ಸಿ ಅಂತ ಊರಲ್ಲಿ, ಅದು ಒಂದು ವ್ಯವಸಾಯ ಕುಟುಂಬದಲ್ಲಿ ಹುಟ್ಟಿ, ಒಂದು ಆರ್ಟ್ ಕಲೆ ಹೇಗೆ ಶುರುವಾಯಿತು, ಇದ್ರ ಕಡೆ ಒಲವು ಹೇಗೆ ಶುರುವಾಯಿತು? ನಿಜ, ನಾನು ಹುಟ್ಟಿದ್ದು ಬೆಳೆದಿದ್ದೆಲ್ಲ ಶಿರ್ಸಿಯಿಂದ, ಒಂದು ಹಳ್ಳಿ, ತುಂಬ ಚಿಕ್ಕ ಹಳ್ಳಿ. ಆದರೆ ನಮ್ಮ ಮನೆಯಲ್ಲಿ ಕಲೆ ಬಗ್ಗೆ ತುಂಬ ಆಸಕ್ತಿ ಇದೆ. ಎಲ್ಲರಿಗೂ ಮನೆಯಲ್ಲಿ ಸ್ವತಃ ಯಾರೂ ಕಲಾವಿದರಲ್ಲ, ಆದರೆ ಮನೆಯಲ್ಲಿ ಎಲ್ಲರಿಗೂ ಕಲೆಯಲ್ಲಿ ಆಸಕ್ತಿ ಇದೆ. ಮತ್ತು ಬಹಳಷ್ಟು ಜನ ಕಲಾವಿದರು ನಮ್ಮ ಮನೆಗೆ ಬಂದು ಹೋಗುವುದೆಲ್ಲ ಆಗ್ತಾಯಿತ್ತು. ಮೂಲಭೂತವಾಗಿ ಯಕ್ಷಗಾನದಂಥ ಕಲೆ, ಯಾಕೆಂದರೆ ನನ್ನ ಬಾಲ್ಯದ ಸಮಯಕ್ಕೆ ಇಷ್ಟೊಂದು ಎಕ್ಸ್ಪ್ಲೋರ್ ಇರಲಿಲ್ಲ. ಹಾಗೆ ಯಕ್ಷಗಾನವೇ ಪ್ರಧಾನವಾದಂಥ ಕಲೆ. ನಾನು ಆ ಕಲೆಯನ್ನು ನೋಡ್ತಾ ನೋಡ್ತಾ ಬೆಳೆದಿದ್ದು, ಹಾಗಾಗಿ ಆ ಕಲೆಯ ಪ್ರಭಾವ ನನ್ನ ಮೇಲೆ ಅತ್ಯಂತ ಅಧಿಕವಾಗಿದೆ. ಮತ್ತು ಮನೆಯಲ್ಲಿ ಯಾವುದಕ್ಕೂ ಫೋರ್ಸ್ ಇಲ್ಲ, ಈ ಥರದ ಕ್ಷೇತ್ರಕ್ಕೆ ನೀನು ಹೋಗಬೇಕು ಅನ್ನುವಂಥದ್ದು. ಅದು ಕೂಡ ನಾನು ಇಲ್ಲಿವರೆಗೆ ಬರೋದಕ್ಕೆ ತುಂಬ ಸಹಾಯ ಆಗಿದೆ. ಇನ್ನು ಎಲ್ಲರಿಗೂ ಕ್ಯಾನ್ವಸ್ ಪೇಂಟಿಂಗ್ ಅಂತ ಗೊತ್ತು, ಸ್ಪೀಡ್ ಪೇಂಟಿಂಗ್ ಗೊತ್ತು, ಮಾಡರ್ನ್ ಆರ್ಟ್ ಗೊತ್ತು. ಈಗ ನೀವು ಶುರು ಮಾಡಿದ್ದು ಒಂದು ಗ್ಲೂ ಆರ್ಟ್ ಮತ್ತು ಗ್ಲೋ ಆರ್ಟ್ ಅಂತ ಹೇಳಿ, ಸೊ ಇದೇನಿದು ಅಂದರೆ ಒಂದು ಡಿಫ್ರೆಂಟ್ ಆಗಿದೆ, ಸ್ವಲ್ಪ ತಿಳಿಸ್ಕೊಡ್ತೀರಾ ಇದ್ರ ಬಗ್ಗೆ? ಖಂಡಿತವಾಗಿ. ಗ್ಲೋ ಆರ್ಟ್ ಅಂತ ನಾನು ಮೊತ್ತ ಮೊದಲಿಗೆ ಆರಂಭ ಮಾಡಿದೆ ಸುಮಾರು ಒಂದು 5 ವರ್ಷಕ್ಕೆ ಹಿಂದೆ. ಆ ಒಂದು ಮಾಧ್ಯಮವನ್ನು ನಾನು ಆರಂಭ ಮಾಡಿದ್ದು. ಅದಕ್ಕೂ ಮೊದಲು ಒಂದು ಸ್ವಲ್ಪ ಹೇಳ್ತೀನಿ. ಈ ಒಂದು ಪ್ರದರ್ಶನ ಕಲೆಯನ್ನು ನನಗೆ ತಿಳಿದ ರೀತಿಯಲ್ಲಿ ಮೊತ್ತ ಮೊದಲಿಗೆ ನಮ್ಮ ದೇಶದಲ್ಲಿ ಆರಂಭಿಸಿದವರು, ನನಗೆ ಗುರುಗಳು ಸಹ ಹೌದವರು, ಡಾಕ್ಟರ್ BK.S. ವರ್ಮಾ ಅಂತ ಭಾಳ ದೊಡ್ಡ ಕಲಾವಿದರು. ಅವರು ಕೇವಲ ದಾರದಿಂದ ಚಿತ್ರವನ್ನು ಬರೆಯೋದನ್ನು ಆರಂಭಿಸಿದರು. ಆ ಕಾಲದಲ್ಲಿ ಬಹಳ ಪ್ರತಿರೋಧ ಕೂಡ ಇತ್ತು ಅದನ್ನು ಮಾಡುವುದಕ್ಕೆ. ಅದೆಲ್ಲದರ ನಡುವೆ ಅದನ್ನು ಮಾಡಿ ಅದನ್ನು ಜನರನ್ನು ಮೆಚ್ಚಿಸಿದರು ಅವರು. ನಾನು ಕೂಡ ಅವರಿಂದ ಪ್ರಭಾವ ಆಗಿ ಅದನ್ನು ಒಂದು TV ಶೋದಲ್ಲಿ ನೋಡಿ ನಾನು ಪ್ರಯತ್ನ ಮಾಡಿದ್ದೆ. ಅದನ್ನು ನೋಡಿ ಅವರ ಜೊತೆಯೇ ಕೆಲವಷ್ಟು ವೇದಿಕೆಗಳಲ್ಲಿ ಅದೇ ಕಲೆಯನ್ನು ನನಗೆ ಮಾಡುವಂಥ ಅವಕಾಶ ಕೂಡ ಸಿಕ್ತು. ಆಮೇಲೆ ಕೆಲವು ಪ್ರದರ್ಶನಗಳ ನಂತರ ನನಗೆ ಅನ್ನಿಸ್ತು, ಈ ಕಲೆಯ ಒಂದು ಪರಮಾವಧಿ, ಒಂದು ಒಳ್ಳೆಯತನದ ಏನು ಕೊಡೋದಿದೆ ಅದನ್ನು ಅವರು ಕೊಟ್ಟಾಗಿದೆ. ಅದಕ್ಕಿಂತ ಚೆನ್ನಾಗಿ ನಾನು ಮಾಡೋದಕ್ಕೆ ಸಾಧ್ಯ ಇಲ್ಲ ಆ ಕಲೆಯಲ್ಲಿ. ಹಾಗಾಗಿ ನಾವು ಮಾಡೋದಿದ್ದರೆ ಹೊಸದಾಗಿ ಏನಾದರೂ ಮಾಡಬೇಕು ಅಂತ ಅನ್ನಿಸ್ತು. ಹಾಗಾಗಿ ಅದೇ ಆಲೋಚನೆಯಲ್ಲಿದ್ದೆ. ಮತ್ತು ಕೆಲವಷ್ಟು ವರ್ಷಗಳ ಕಾಲ ನಾನು ಮತ್ತೆ ಪ್ರದರ್ಶನವನ್ನು ಮಾಡಲಿಲ್ಲ. ಈಗ ಸುಮಾರು 5 ವರ್ಷದ ಕೆಳಗೆ ಈ ಗ್ಲೋ ಆರ್ಟ್ನ ತಂತ್ರಜ್ಞಾನದ ಬಗ್ಗೆ, ಗ್ಲೋ ಆರ್ಟ್ ಅಂತ ಇರಲಿಲ್ಲ, ಅದನ್ನು ಈ ರೀತಿಯಾಗಿ ತಂತ್ರಜ್ಞಾನವನ್ನು ಬಳಸಿಕೊಂಡ್ರೆ ನಾವು ಈ ಕಲೆಯನ್ನು ಮಾಡಬಹುದು ಅನ್ನುವಂಥದ್ದು ತಲೆಯಲ್ಲಿ ಬಂತು. ಅದು ಏನಂದರೆ, ಕಲೆ ಒಂದು ಗಾಢವಾದ ಕತ್ತಲಿನಲ್ಲಿ ಆನಂದಿಸಬಹುದಾದಂಥ ಕಲೆ. ಅದು ಟಾರ್ಚ್ ಲೈಟ್ ಬರುತ್ತೆ ನಮಗೆ ಸಾಮಾನ್ಯಕ್ಕೆ, ಮೊದಲೆಲ್ಲ ಊರುಗಳಲ್ಲಿ ನೋಡ್ತಾ ಇದ್ವಿ, ರಾತ್ರಿ ಹೊತ್ತು ಕರೆಂಟ್ ಇಲ್ಲದೆ ಇದ್ದಾಗ ನಮಗೆ ದಾರಿ ತೋರಿಸೋದಕ್ಕೆ ಒಂದು ದಾರಿ ದೀಪವಾಗಿ ಬಳಸ್ತಾ ಇದ್ದಿದ್ದು. ಅಂಥ ಟಾರ್ಚ್ ಲೈಟ್ಗಳನ್ನು ಇಟ್ಟುಕೊಂಡು ಒಂದು ಕ್ಯಾನ್ವಾಸ್ ಮೇಲೆ ನಾನು ಟಾರ್ಚ್ ಲೈಟ್ನ ಸಹಾಯದಿಂದ ಚಿತ್ರವನ್ನು ಬರಿತಾ ಹೋಗ್ತೀನಿ. ಅದು ಸಾಮಾನ್ಯ 5-10 ನಿಮಿಷಗಳ ಕಾಲ ಅಲ್ಲೇ ಉಳಿಯುತ್ತೆ, ಮತ್ತೆ ಫೇಡ್ ಆಗಿ ಹೋಗುತ್ತೆ. ಅದಕ್ಕೆ ಗಾಢವಾದಂಥ ಕತ್ತಲೆ ಬೇಕಾಗಿತ್ತು, ಮತ್ತು ಆ ಕ್ಯಾನ್ವಾಸ್ ಕೂಡ ಒಂದು ಸ್ಪೆಷಲಿ ಕೋಟೆಡ್ ಕ್ಯಾನ್ವಾಸ್. ಅದನ್ನು ನಾನು ಸಂಶೋಧಿಸಿಕೊಂಡೆ, ಅದು ಏನು ಪೇಂಟ್ ಮಾಡಿ ಒಂದು ಕೋಟಿಂಗ್ ಮಾಡಿಕೊಂಡ್ರೆ ಮತ್ತು ಯಾವ ಇಂಟೆನ್ಸಿಟಿ ಟಾರ್ಚ್ ಲೈಟ್ ಬಳಸಿದರೆ ಅದು ವರ್ಕ್ ಆಗುತ್ತೆ ಅಂತ. ಅದು ನಾನು ಮಾಡಿಕೊಂಡಂಥ ಕೆಲಸ. ಮತ್ತು ಅದಕ್ಕೆ ಸರಿಯಾದಂಥ ಕಾನ್ಸೆಪ್ಟನ್ನು ಡೆವಲಪ್ ಮಾಡ್ತಾ ಹೋದೆ. ಮತ್ತು ಈಗ ನಾನು ಮಾಡುವಂಥ ಕಾಸ್ಮಿಕ್ ಸ್ಪ್ಲಾಶಿಗೆ ಅದು ಭದ್ರ ಬುನಾದಿ ಆಯಿತು. ಹೇಗೆ ಅಂತ ಕೇಳಿದರೆ, ಆ ಗ್ಲೋ ಆರ್ಟ್ ಕೂಡ ಅದು ಗಾಳಿಯಲ್ಲಿ ಕೈಯಾಡಿಸಿ ಚಿತ್ರ ಬರೆಯುವಂಥದ್ದು. ಸಾಮಾನ್ಯ ಇಷ್ಟು ಡಿಸ್ಟೆನ್ಸ್ ಇರಲ್ಲ, ಸಾಮಾನ್ಯ 1-2 ಇಂಚುಗಳ ಡಿಸ್ಟೆನ್ಸಲ್ಲಿ ನಾನು ಚಿತ್ರ ಬರಿತೀನಿ. ಯಾಕೆಂದರೆ ನಾನು ಬಳಸುವಂಥ ಕ್ಯಾನ್ವಾಸ್ ಏನಿದೆ ಅದು ಫ್ಲೋಟಿಂಗ್ ಕ್ಯಾನ್ವಾಸ್, ಅದು ಸ್ಥಿರವಾಗಿದ್ದಿದ್ದಲ್ಲ. ಸೊ ನಾವು ಯಾವುದೇ ಒಂದು ಕರ್ಟನನ್ನು ಮುಟ್ಟಿದ್ರೆ ಅದು ಹಿಂದೆ ಹೋಗುತ್ತಲ್ವ, ಆ ಥರದ ರೀತಿಯ ಕರ್ಟನ್ ಮೇಲೆ ಚಿತ್ರ ಬರೆದಾಗೆ.
ಹಾಗಾಗಿ ಅದನ್ನು ನಾನು ಸ್ಪರ್ಶ ಮಾಡುವಾಗಿಲ್ಲ, ಒಂದು ಡಿಸ್ಟೆನ್ಸಲ್ಲಿ ಚಿತ್ರ ಬರೆಯೋದಾಯಿತು. ಹೀಗೆ ಗ್ಲೋ ಆರ್ಟನ್ನು ನಾನು ಆರಂಭಿಸಿದೆ. ಹಲವಾರು ನೂರು ಕಾರ್ಯಕ್ರಮಗಳನ್ನು ಅದರಲ್ಲಿ ಕೊಟ್ಟೆ. ಇಡೀ ಜಗತ್ತಿನ ಹಲವಾರು ದೇಶಗಳಲ್ಲಿ ಕಾರ್ಯಕ್ರಮವನ್ನು ಕೊಡೋದಾಯಿತು. ಮುಂದೆ ಗ್ಲೋ ಆರ್ಟ್ ಅಂತ ಅದನ್ನು ಕೂಡ ಮಾಡಿದೆ. ನನಗೆ ನನ್ನ ಗುರುಗಳಾದಂಥ ವಿದ್ಯಾಲಂಕಾರ ಪ್ರೊಫೆಸರ್ ಎಸ್ ಕೆ ರಾಮಚಂದ್ರ ರಾಯರು ಒಂದು ಮಾತನ್ನು ಹೇಳ್ತಾ ಇದ್ರು, ನಾನು ಶಿಲ್ಪಗಳನ್ನು ಕೂಡ ಮಾಡ್ತಾ ಇದ್ದೆ, ಅವರದೇ ಮಾರ್ಗದರ್ಶನದಲ್ಲಿ ಕಲಿತಂಥದ್ದು. ನಾವು ಯಾವುದೇ ಶಿಲ್ಪವನ್ನು ಮಾಡುವಾಗ ಆ ಶಿಲ್ಪವನ್ನು ನಾನು ಕಲ್ಲಿನಲ್ಲಿ ಮುಟ್ಟುವುದಕ್ಕೆ ಮೊದಲು ಆ ಶಿಲ್ಪದ ಕ್ಲಿಯರ್ ಆದಂಥ ಇಮೇಜ್ ನಮಗೆ ತಲೆಯಲ್ಲಿ ಬರಬೇಕು. ಅದು ಬಂದರ್ತು ನೀವು ಶಿಲೆಯನ್ನು ಮುಟ್ಟಬಾರ್ದು ಅನ್ನುವಂಥದ್ದು ಅವರು ಹೇಳಿದ್ದಾಗಿತ್ತು. ಯಾಕೆಂದರೆ ಶಿಲ್ಪದಲ್ಲಿ ಒಮ್ಮೆ ನಾವು ಕಲ್ಲನ್ನು ತೆಗೆದ್ರೆ ಮುಗೀತು, ಮತ್ತೆ ಜೋಡಿಸೋದಕ್ಕಾಗೋದಿಲ್ಲ. ಸೊ ಹಾಗಾಗಿ ಒಂದು ಇಮೇಜು, ಒಂದು ರೂಪ ತಲೆಯಲ್ಲಿ ಬಹಳ ಕ್ಲಿಯರ್ ಆಗಿ ಇರಬೇಕಾಗತ್ತೆ. ಅಂದ್ರೆ ಅದು ಫೈನಲ್ ಆಗಿ ಹೆಂಗೆ ಬರುತ್ತೆ ಅಂತ ಹೇಳಿ ಹೇಗೆ ಬರುತ್ತೆ ಅನ್ನುವಂಥದ್ದು. ಗ್ಲೂ ಆರ್ಟಲ್ಲಿ ಆ ಒಂದು ತಂತ್ರಜ್ಞಾನವನ್ನು ನಾನು ಅಳವಡಿಸಿಕೊಂಡೆ. ಗ್ಲೂ ಆರ್ಟ್ ಅಂದರೆ ಒಂದು ಕಪ್ಪಾದಂಥ ಕ್ಯಾನ್ವಾಸ್ ಮೇಲೆ ಕೇವಲ ಒಂದು ಅಂಟಿನಿಂದ ಮೊದಲು ಚಿತ್ರವನ್ನು ಬರಿತೀವಿ. ಅದು ರಿವರ್ಸ್ ಮಾದರಿಯ ಚಿತ್ರ, ಹೆಚ್ಚು ಕಡಿಮೆ ನಾವು ನೆಗೆಟಿವ್ ಅನ್ನು ನೋಡ್ತೀವಿ. ಒಂದು ಕಾಲದಲ್ಲಿ ನೆಗೆಟಿವ್ ಫೋಟೋಗ್ರಫಿ ಆ ರೀತಿಯಾದಂಥ ಚಿತ್ರಗಳನ್ನು ಅಲ್ಲಿ ಬರೆಯೋದು. ಕೆಲವು ಸ್ಟ್ರೋಕ್ಸ್ನಲ್ಲಿ ಅದು ಪಾಸಿಟಿವ್ ಆಗಿ ಕನ್ವರ್ಟ್ ಆಗುತ್ತೆ. ಕೊನೆಯಲ್ಲಿ ಒಂದು ಹೊಳಪಿನ ಪುಡಿ, ಗ್ಲಿಟರ್ ಪೌಡರ್ ಏನಿರುತ್ತೆ ಅದನ್ನು ನಾವು ಅದರ ಮೇಲೆ ಎಸೆದಾಗ ಎಲ್ಲೆಲ್ಲಿ ಅಂಟಿದೆಯೋ ಅಲ್ಲಿ ಮಾತ್ರ ಅದು ಹಿಡ್ಕೊಂಡಿರುತ್ತೆ, ಉಳಿದೆಲ್ಲ ಕಡೆ ಮತ್ತೆ ಕಪ್ಪು ಕ್ಯಾನ್ವಾಸ್ ಆಗಿಯೇ ಇರುತ್ತೆ. ಅಲ್ಲಿ ನಮಗೆ ಇಮೇಜ್ ರಿವೀಲ್ ಆಗುತ್ತೆ. ಇದು ಪ್ರಾಥಮಿಕವಾದಂಥ ತಂತ್ರಜ್ಞಾನ. ಅದರದ್ದು ಇಲ್ಲಿ ನಮಗೆ ಉಪಯೋಗವಾಗುವಂಥದ್ದು ಅದೇ ನಾನು ಶಿಲ್ಪದಲ್ಲಿ ಬಳಸುವಂಥ ಒಂದು ತಂತ್ರಜ್ಞಾನವನ್ನು ಈ ಒಂದು ಕಲೆಯಲ್ಲಿ ಬಳಸಿಕೊಂಡೆ. ಯಾಕೆಂದರೆ ಸ್ಪಷ್ಟವಾದಂಥ ಚಿತ್ರ ನನಗೆ ಅಲ್ಲಿರಬೇಕು, ಯಾಕೆಂದರೆ ಕ್ಯಾನ್ವಾಸಲ್ಲಿ ನನಗೆ ಏನೂ ಕಾಣಿಸ್ತಾ ಇರಲ್ಲ. ಹಾಗೆ ಸೊ ಗ್ಲೋ ಆರ್ಟ್ ಮತ್ತು ಗ್ಲೂ ಆರ್ಟನ್ನು ಈ ರೀತಿಯಾಗಿ ನಾನು ಆರಂಭ ಮಾಡಿದೆ. ಸೊ ಮೊದಲಿಂದ ನೀವು ಪೇಂಟರ್ ಆಗಿರೋದ್ರು, ಆರ್ಟಿಸ್ಟ್ ಆಗಿರೋದ್ರಿಂದ ಇದೆಲ್ಲ ಈಸಿ ಆಯಿತು. ನೀವು ಸ್ಕಲ್ಪ್ಟರು ಆಗಿದ್ರಿ ಮೊದಲು, ಅದರಿಂದ ಇದನ್ನೆಲ್ಲ ನೀವು ಇನ್ವೆಂಟ್ ಮಾಡ್ತಾ ಹೋದ್ರಿ ಅಂತ ಹೇಳಿ. ಖಂಡಿತವಾಗಿ. ಸೊ ನನ್ನ ಆ ಒಂದು ಪ್ರಾಥಮಿಕವಾದಂಥ ವಿದ್ಯಾಭ್ಯಾಸ ಏನಿದೆ ಅಂದರೆ ಪೇಂಟಿಂಗ್ನಲ್ಲಿರ್ಬೋದು, ಶಿಲ್ಪಕಲೆಯಲ್ಲಿರ್ಬೋದು, ಆ ಶಿಲ್ಪಕಲೆಯಲ್ಲೂ ಹಲವಾರು ಮಾಧ್ಯಮದಲ್ಲೂ ಕೂಡ ಮಾಡಿದೆ, ಅವೆಲ್ಲ ಕೂಡ ಈಗ ಉಪಯೋಗಕ್ಕೆ ಬರ್ತಾ ಇದೆ. ಒಂದು ನಮ್ಮ ಸ್ಟೀವ್ ಜಾಬ್ಸ್ ಅವರ ಮಾತು ನನಗೆ ತುಂಬ ಇಷ್ಟ, ಅದನ್ನು ಮತ್ತೆ ಮತ್ತೆ ನಾನು ನೆನಪಿಸ್ಕೊಳ್ತಾ ಇರ್ತೀನಿ. ಡಾಟ್ಸ್ ಆರ್ ಗೋಯಿಂಗ್ ಟು ಕನೆಕ್ಟ್ ಸಮ್ವೇರ್ ಅಂತ, ಯು ಶುಡ್ ಬಿಲೀವ್ ದಟ್ ಅಂತ. ಎಲ್ಲ ಹಲವು ಚುಕ್ಕಿಗಳು ಕಾಣಿಸ್ತಾ ಇರುತ್ತೆ, ಅದು ಎಲ್ಲೋ ಒಂದು ಕಡೆ ಕನೆಕ್ಟ್ ಆಗುತ್ತೆ ಅನ್ನೋದನ್ನು ನಾವು ನಂಬಲೇಬೇಕು ಅಂತ. ಆ್ಯಂಡ್ ವಾಟ್ ವಾಸ್ ಯುವರ್ ಇನ್ಸ್ಪಿರೇಷನ್, ಅಂದರೆ ನೀವು ಯಾರನ್ನ ಒಂದು ರೋಲ್ ಮಾಡೆಲ್ ಆಗಿ ಇಟ್ಕೊಳಕ್ಕೆ ಇಷ್ಟಪಡ್ತೀರಿ, ಅಥವಾ ಏನೋ ಒಂದು ಇನ್ಸ್ಪೈರ್ ಮಾಡ್ತು ನಿಮ್ಗೆ ಇದನ್ನೆಲ್ಲ ಶುರು ಮಾಡೋಕ್ಕೆ? ಮೊತ್ತ ಮೊದಲನೇದಾಗಿ ನನ್ನ ಗುರುಗಳು ಬಹಳ ದೊಡ್ಡ ಮೇರು ವ್ಯಕ್ತಿತ್ವದವರು. ಅವರು ಕೂಡ ಬಹಳಷ್ಟು ಕ್ಷೇತ್ರಗಳಲ್ಲಿ ಪರಿಣಿತಿಯನ್ನು ಹೊಂದಿದ್ದವರು. ಅಂಥವರ ಜೊತೆಗೆ ಹಲವಾರು ವರ್ಷಗಳ ಕಾಲ ನನಗೆ ಇರುವಂಥದ್ದಾಯಿತು. ನಾನಾಗಲೇ ಹೇಳಿದೆ ಪ್ರೊಫೆಸರ್ ಎಸ್ ಕೆ ರಾಮಚಂದ್ರ ರಾಯರು ಅಂತ, ಅವರು ನನಗೆ ಬಹಳ ದೊಡ್ಡ ಸ್ಫೂರ್ತಿ. ಅವರಿಂದಾಗಿ ನಾನು ಇವತ್ತು ಇಲ್ಲಿರೋದು. ಆಮೇಲೆ ನಾನೆಲ್ಲ ಕೇಳಿದ್ದೆ ನೀವು ನೇಚರ್ ಪ್ರತಿನೂ ತುಂಬ ಇಂಟ್ರೆಸ್ಟ್ ನಿಮಗೆ ಅಂತ ಹೇಳಿ, ನೇಚರ್ ವಾಸ್ ಆಲ್ಸೋ ಆನ್ ಇನ್ಸ್ಪಿರೇಷನ್ ಫಾರ್ ಮೀ ಅಂತ ನಾನು ಕೇಳಿದ್ದೆ. ಸೊ ಅದು ಹೇಗೆ ಅಂದರೆ, ನಾನು ಹುಟ್ಟಿದ್ದು ಬೆಳೆದಿದ್ದು ಆಗಲೇ ಹೇಳಿದಾಗೆ ಹಳ್ಳಿನಲ್ಲಿ. ಅಲ್ಲಿ ಏನಾಗ್ತಾ ಇತ್ತು, ಗ್ಲೋ ಆರ್ಟ್ ನಾನು ಆರಂಭ ಮಾಡಿದ್ದಕ್ಕೆ ಅದು ಒಂದು ಕಾರಣ ಇದೆ. ಅಲ್ಲಿ ನಮ್ಮ ಬಾಲ್ಯದಲ್ಲಿ ನಾವು ರಾತ್ರಿ ಹೊತ್ತು ವಿಶೇಷವಾಗಿ ಈ ಗ್ಲೋ ವರ್ಮ್ಸ್ ಅಂತ ಒಂದು ಮಿಂಚು ಹುಳು ಅಂತ ಕರಿತೀವಿ, ಅದನ್ನ ನೋಡ್ತಾ ಇದ್ವಿ. ನಮಗೆ ಚಿಕ್ಕವರಿದ್ದಾಗ ಒಂದು ಪದ್ಯ ಕೂಡ ಇತ್ತು ಆ ಮಿಂಚು ಹುಳಿನ ಬಗ್ಗೆ, ಎಲೆ ಎಲೆ ಬೆಳಕಿನ ಬಿತ್ತೆ ಇರುಳ ಮೂಗಿನಾನತ್ತೆ, ಹುಳುವೆಂದು ಹೆಸರಿಸಿ ಹಳಿಯುವರು ನಿನ್ನ, ಹುಳುವಾಗಿ ಹುಟ್ಟಿ ಲೋಕವ ಬೆಳಗುತ್ತಿರಲಿಂತು ಒಳಮಯ್ಯೋಳ್ ಆವ ಮಾಯದ ರೂಪ ನಿನಗೆ ಅಂತ. ಅಷ್ಟೊಂದು ಚಿಕ್ಕ ಮಿಂಚು ಹುಳುವಿನಲ್ಲಿ ಅದು ಇಡೀ ರಾತ್ರಿ ಇಡೀ ಬೆಳಗುವಂತಹ ಒಂದು ಶಕ್ತಿ ಇರುವಾಗ ಅದ್ರ ಬಗ್ಗೆ ಒಂದು ಪದ್ಯ ಕೂಡ ಇತ್ತು. ರಾತ್ರಿ ಆ ಮಿಂಚು ಹುಳುವಿನ ಒಂದು ಏನಿದೆ ಆ ಒಂದು ಹೊಳಪು, ಅದು ನನಗೆ ಈ ಗ್ಲೋ ಆರ್ಟಿನ ತಂತ್ರಜ್ಞಾನ ಬಂದಾಗ ಮೊತ್ತ ಮೊದಲು ಮನಸ್ಸಿನಲ್ಲಿ ಹೊಡೆದಿದ್ದದು. ಹಾಗಾಗಿ ನೇಚರ್ ಕೂಡ ಇದ್ದೇ ಇದೆ ಈ ಒಂದು ಭಾಗದಲ್ಲಿ. ಇನ್ನು ಕಾಸ್ಮಿಕ್ ಸ್ಪ್ಲಾಶ್ ಅಂತ ಹೇಳಿ, ಇದು ಒಂದು ಹೊಸದು, ನಾನೇನು ಕೇಳಿಲ್ಲ, ಒಂದು ಸ್ವಲ್ಪ ಸ್ವಲ್ಪ ನೋಡಿದೆ ನಿಮ್ದು ಎಲ್ಲ ಇವೆಂಟ್ಸ್ ಎಲ್ಲ, ಬಟ್ ವಾಟ್ ಈಸ್ ಕಾಸ್ಮಿಕ್ ಸ್ಪ್ಲಾಶ್ ಅದನ್ನೊಂದು ಸ್ವಲ್ಪ ಹೇಳ್ರಿ ನಮ್ಮ ವೀಕ್ಷಕರಿಗೆ. ಖಂಡಿತವಾಗಿ. ಕಾಸ್ಮಿಕ್ ಸ್ಪ್ಲಾಶ್ ಅನ್ನುವಂಥದ್ದು ಇತ್ತೀಚೆಗೆ ಸಾಮಾನ್ಯ ಒಂದು ಒಂದೂವರೆ ವರ್ಷದಿಂದ ನಾನು ಮಾಡ್ತಾ ಇರುವಂಥ ಇನ್ನೊಂದು ಹೊಸ ಮಾಧ್ಯಮ. ಎರಡು ಶಬ್ದ ಇದೆ ಇದರಲ್ಲಿ, ಕಾಸ್ಮಿಕ್ ಮತ್ತು ಸ್ಪ್ಲಾಶ್ ಅಂತ. ಇದಂದರೆ ಈ ಹೆಸರನ್ನು ಕೂಡ ನಾನೇ ಇಟ್ಕೊಂಡಿದ್ದು, ಒಂದು ರೀತಿಯಲ್ಲಿ ಇದು ನನ್ನ ಮಗುವಿನ ರೀತಿ. ಸ್ವೀಟ್. ಕಾಸ್ಮಿಕ್ ಅಂತ ಹೇಳಿದರೆ ಒಂದು ಆಕಾಶ ಅಥವಾ ಒಂದು ಅವಕಾಶ ಅಂತ ನಾವು ಕರಿಬಹುದು. ಇಲ್ಲಿ ಚಿತ್ರಗಳು ಗಾಳಿಯಲ್ಲಿ ರಚನೆಗೊಳ್ಳುತ್ತೆ.
ಒಂದು ಆಕಾಶದಲ್ಲಿ ಒಂದು ಸ್ಪೇಸ್ನಲ್ಲಿ ರಚನೆಗೊಳ್ಳುತ್ತೆ. ನನ್ನ ಕೈಯನ್ನು ನಾನು ಗಾಳಿಯೆಲ್ಲ ಆಡಿಸ್ತಾ ಇರ್ತೀನಿ, ಆ ಚಿತ್ರಗಳು ಒಂದು ಪರದೆಯ ಮೇಲೆ ಮುಡ್ತಾ ಹೋಗುತ್ತೆ. ನಾವು ಎಲ್ ಇ ಡಿ ವಾಲ್ ಇಡ್ತೀವಿ ಅಥವಾ ಪ್ರೊಜೆಕ್ಷನ್ ಸ್ಕ್ರೀನ್ ಇಡ್ತೀವಿ, ಅದರಲ್ಲಿ ಆ ಚಿತ್ರಗಳು ಕಾಣ್ತಾ ಹೋಗುತ್ತೆ. ಇದಕ್ಕಾಗಿ ನಾನು ಅತ್ಯಂತ ಒಂದು ಆಧುನಿಕವಾದಂಥ ತಂತ್ರಜ್ಞಾನ ವರ್ಚುವಲ್ ರಿಯಾಲಿಟಿ ಅಂತ ಅದನ್ನು ನಾನು ಬಳಸ್ಕೊಳ್ತಾ ಇದ್ದೀನಿ. ಆಗಲೇ ಹೇಳಿದೆ ಎರಡು ಶಬ್ದ ಅಂತ, ಕಾಸ್ಮಿಕ್ ಮತ್ತು ಸ್ಪ್ಲ್ಯಾಶ್ ಅಂತ. ಸೊ ಈ ರೀತಿ ಗಾಳಿಯಲ್ಲಿ ಚಿತ್ರಗಳು ರಚನೆಗೊಳ್ತಾ ಇರೋದರಿಂದ ಇದಕ್ಕೆ ಕಾಸ್ಮಿಕ್ ಅಂತ ಹೆಸರಿಟ್ಟೆ. ಕಾಸ್ಮಿಕ್ ಡ್ರಾಯಿಂಗ್ ಯಾಕಲ್ಲ, ಸ್ಪ್ಲ್ಯಾಶೇ ಯಾಕೆ ಅಂತ. ಚಿತ್ರ ರಚನೆಯಲ್ಲಿ ಎರಡು ರೀತಿ ಇರುತ್ತೆ. ಒಂದು, ನಾವು ನಮ್ಮ ಮನೆ ಅಥವಾ ಸ್ಟುಡಿಯೋ ಎಲ್ಲಾದರೂ ಕೂತ್ಕೊಂಡು ಏಕಾಂತದಲ್ಲಿ ಸಾಮಾನ್ಯ ಎಲ್ಲ ಕಲಾವಿದರು ಚಿತ್ರಗಳನ್ನು ರಚಿಸ್ತಾರೆ. ಒಂದು ಧ್ಯಾನದ ಸ್ಥಿತಿ ಅದು, ಹಾಗೆ ಕುಳಿತುಕೊಂಡು ಒಂದು ಕಲಾಕೃತಿಯನ್ನು ರಚಿಸ್ತಾರೆ. ಆದರೆ ಇಲ್ಲಿ ಏನಂತ ಹೇಳಿದ್ರೆ ನಾನು ವೇದಿಕೆಯ ಮೇಲೆ ಇದನ್ನು ರಚಿಸುವಂಥದ್ದು. ಹಲವಾರು ಡಿಸ್ಟ್ರಾಕ್ಷನ್ ಇರುತ್ತೆ ವೇದಿಕೆಯ ಮೇಲಿನ ಚಿತ್ರ ಅಂತ ಹೇಳಿದ್ರೆ, ಏನೇನೋ ನಡೀತಾ ಇರುತ್ತೆ ಮತ್ತು ಹಲವಾರು ಕಣ್ಣುಗಳು ನಮ್ಮನ್ನು ನೋಡ್ತಾ ಇರುತ್ತೆ. ಅಂತಹ ಒಂದು ಡಿಸ್ಟ್ರಾಕ್ಷನ್ ಮಧ್ಯೆ ನಾನು ಅಲ್ಲಿ ಚಿತ್ರವನ್ನು ಬರಿಬೇಕು. ಅದಕ್ಕೆ ಮೊತ್ತ ಮೊದಲು ಬೇಕಾಗಿದ್ದು ಒಂದು ವೇಗ, ಒಂದು ಸ್ಪೀಡಲ್ಲಿ ಚಿತ್ರ ರಚನೆ ಆಗಬೇಕಾಗತ್ತೆ. ಹಾಗಾಗಿ ಅಲ್ಲಿ ನಾನು ರಿಫೈನ್ ಮಾಡಿ ಚಿತ್ರವನ್ನು ಬರೆಯೋದಕ್ಕೆ ಅವಕಾಶ ಇಲ್ಲ. ಸ್ಪ್ಲ್ಯಾಶ್ ಅಂದರೆ ಒಂದು ಎಸೆತ ಇರಬೇಕು, ಒಂದು ಫೋರ್ಸಲ್ಲಿ ಬರುತ್ತೆ. ಹಾಗಾಗಿ ಈ ಒಂದು ಮಾಧ್ಯಮಕ್ಕೆ ನಾನು ಕಾಸ್ಮಿಕ್ ಸ್ಪ್ಲ್ಯಾಶ್ ಅಂತ ಹೆಸರಿಟ್ಕೊಂಡೆ. ಆಮೇಲೆ ಇದರ ಒಂದು ತಂತ್ರಜ್ಞಾನ ಏನಂತ ಹೇಳಿದ್ರೆ ವರ್ಚುವಲ್ ರಿಯಾಲಿಟಿ ಅಂತ ಹೇಳಿದೆ. ಕೆಲವಷ್ಟು ಇನ್ಸ್ಟ್ರೂಮೆಂಟನ್ನು ನಾನು ಬಳಸ್ತೇನೆ. ಎರಡು ಬೇಸ್ ಸ್ಟೇಷನ್ ಅಂತಿರುತ್ತೆ, ಒಂದು ಹೆಡ್ಸೆಟ್ಟನ್ನು ನಾನು ಬಳಸ್ತೀನಿ, ಮತ್ತು ಎರಡು ಕಂಟ್ರೋಲರ್ಸ್ ಇರುತ್ತೆ. ಹೆಚ್ಚು ಕಡಿಮೆ ಇದು ಫೋಟೋಶಾಪ್ ಅಂತ ಬರುತ್ತೆ, ಅದೇ ರೀತಿಯ ಒಂದು ಒಂದು ಸಾಫ್ಟ್ವೇರನ್ನು ಅದಕ್ಕೆ ಬಳಸ್ತೀನಿ. ಬ್ರಷಸ್ ಇರುತ್ತೆ, ಪೇಂಟ್ ಇರುತ್ತೆ, ಎಲ್ಲದೂ ವರ್ಚುವಲ್, ಅದು ಯಾವುದು ರಿಯಲ್ ಅಲ್ಲ. ಆ ಎರಡು ವಾಂಡ್ ಅಥವಾ ಕಂಟ್ರೋಲರಲ್ಲಿ ನಾನು ಅದನ್ನು ಕಂಟ್ರೋಲ್ ಮಾಡುವಂಥದ್ದು. ಅದರ ಮುಖಾಂತರ ನಾನು ಬೇರೆ ಬೇರೆ ಬ್ರಷ್ಗಳನ್ನು ಸೆಲೆಕ್ಟ್ ಮಾಡಿ ಚಿತ್ರ ಬರಿತಾ ಹೋಗ್ತೀನಿ. ಅಲ್ಲಿ ಏನಂದರೆ ಕೊನೆವರೆಗೂ ಪ್ರೇಕ್ಷಕರಲ್ಲಿ ಒಂದು ಕುತೂಹಲ ಹುಟ್ಟಿಸುವ ರೀತಿಯಲ್ಲಿ ಚಿತ್ರಗಳನ್ನು ನಾನು ರಚನೆ ಮಾಡ್ತಾ ಹೋಗ್ತೀನಿ. ಸಾಮಾನ್ಯ ಕೊನೆಯ ಸ್ಟ್ರೋಕ್ವರೆಗೂ ಅದು ಏನು ಚಿತ್ರ ಅಂತ ಗೊತ್ತಾಗಲ್ಲ. ಆ ರೀತಿಯಾಗಿ ನಾನು ಆ ಮಾಧ್ಯಮವನ್ನು ಬಳಸ್ಕೊಳ್ತಾ ಇರುವಂತಹದ್ದು. ಇದು ಕಾಸ್ಮಿಕ್ ಸ್ಪ್ಲ್ಯಾಶ್ನ ಒಂದು ಹಿನ್ನೆಲೆ. ಫೈನಲಿ ನೋಡಿದಾಗ ಅವ್ರಿಗೆ ವಂಡರ್ ಅನ್ಸುತ್ತೆ. ಅಂಡ್ ಇದು ಮಾಡುವಲ್ಲಿ ನಿಮ್ಗೆ ಎಷ್ಟು ಚಾಲೆಂಜಿಂಗ್ ಆಗಿತ್ತು? ಇದು ನೀವು ಮೂರು ಏನು ಆರ್ಟ್ ಫಾರ್ಮ್ಸ್ ನೀವು ಇನ್ವೆಂಟ್ ಮಾಡಿದ್ರಿ, ದಟ್ ಬಿ ಗ್ಲೂ ಆರ್ಟ್ ಆಗಿರ್ಬೋದು, ಗ್ಲೋ ಆರ್ಟ್ ಆಗಿರ್ಬೋದು, ಅಥವಾ ಕಾಸ್ಮಿಕ್ ಸ್ಪ್ಲ್ಯಾಶ್ ಆಗಿರ್ಬೋದು, ಹೌ ಚಾಲೆಂಜಿಂಗ್ ಇಟ್ ವಾಸ್? ಹೆಂಗೆ ಶುರು? ಖಂಡಿತವಾಗಿ ಇದು ಚಾಲೆಂಜಿಂಗ್. ಮೊತ್ತ ಮೊದಲನೇದಾಗಿ ಹಲವಾರು ಪ್ರೇಕ್ಷಕರ ನಡುವೆ ಮಾಡುವಂತಹದ್ದು ದೊಡ್ಡ ಚಾಲೆಂಜಿಂಗು. ಯಾಕೆಂದ್ರೆ ನಮ್ಗೆ ಅಲ್ಲಿ ಇರೇಸರ್ ಅನ್ನುವಂತಹ ಪದ ಬಳಕೆಗೆ ಬರೋದಿಲ್ಲ. ಆಫ್ ಸ್ಕ್ರೀನ್ ಆಗಿದ್ರೆ ನಾವು ಅದನ್ನ ಅಳಿಸಿ ಮತ್ತೆ ಮಾಡಬಹುದು. ಮತ್ತೆ ಅಂಡು ಅಂತ ಕರಿತೀವಿ ಕಂಪ್ಯೂಟರ್ ಭಾಷೆಯಲ್ಲಿ, ಆ ಆಪ್ಷನ್ ಕೂಡ ಇರಲ್ಲ. ಸೊಮ್ಮೆ ನಾವು ಯಾವುದೇ ಒಂದು ಸ್ಟ್ರೋಕ್ ಅನ್ನ ಇಟ್ಟರೆ ಅದೇ ಫೈನಲ್. ಸೊ ಅದು ಮಿಸ್ಟೇಕ್ ಆಗುವ ಸಾಧ್ಯತೆಗಳನ್ನು ನಾವು ಕಡಿಮೆ ಮಾಡ್ಕೊಳ್ಬೇಕಾಗತ್ತೆ. ಇದೊಂದು. ಮತ್ತೆ ಇನ್ನೊಂದು, ಇದರಲ್ಲಿ ಇನ್ನೂ ಸವಾಲಿನ ಕೆಲಸ ಉಳಿದೆಲ್ಲ ಮಾಧ್ಯಮಗಳಿಗೆ ಏನಂದ್ರೆ, ನಾವು ಕ್ಯಾನ್ವಾಸ್ ಅನ್ನ ಅಥವಾ ಪೇಪರ್ ಅನ್ನ ನಾವು ಸ್ಪರ್ಶ ಮಾಡಿ ಚಿತ್ರವನ್ನ ಬರೀತೀವಿ. ಅಲ್ಲಿ ಒಂದು ಫ್ರಿಕ್ಷನ್ ಇರುತ್ತೆ, ಒಂದು ಘರ್ಷಣೆಯಿಂದ ಒಂದು ಚಿತ್ರ ಹುಟ್ಟುತ್ತೆ ಅಲ್ಲಿ. ಮತ್ತೆ ನಮ್ಗೆ ಆಧಾರವಾಗಿ ಸಪೋರ್ಟ್ ಆಗಿ ನಮ್ಗೆ ಪೇಪರ್ ಇರುತ್ತೆ, ಕ್ಯಾನ್ವಾಸ್ ಇರುತ್ತೆ, ಮತ್ತೆ ನಿಮ್ಗೆ ಒಂದು ಪ್ರಪೋರ್ಷನ್ಗೆ ತಗೊಳ್ಳೋದಕ್ಕೆ ಅದೊಂದು ಸೀಮಿತವಾದ ಸ್ಪೇಸ್ ಇದೆ. ಇಲ್ಲಿ ಏನಂತ ಹೇಳಿದ್ರೆ ಮೊತ್ತ ಮೊದಲನೇದಾಗಿ ಆ ಫ್ರಿಕ್ಷನ್ನೇ ಇಲ್ಲ. ಯಾಕೆಂದ್ರೆ ನಾನು ಗಾಳಿಯಲ್ಲಿ ಕೈ ಆಡಿಸಿ ಚಿತ್ರ ಬರೆಯುವಂತಹದ್ದು, ನನಗೆ ಫೀಡ್ಬ್ಯಾಕ್ ಇಲ್ಲ ಅಲ್ಲಿಂದ ಬರುವಂತಹದ್ದು. ಯಾಕೆಂದ್ರೆ ಯಾವುದೇ ಒತ್ತಡ ಇಲ್ಲ, ಘರ್ಷಣೆ ಇಲ್ಲದೆ ನಾನು ಚಿತ್ರ ಬರೆಯುವಂತಹದ್ದು, ಇದು ತುಂಬಾ ದೊಡ್ಡ ಸವಾಲಿನ ಕೆಲಸ. ಮತ್ತೆ ನನಗೆ ಪ್ರಪೋರ್ಷನ್ ಮೇಂಟೈನ್ ಮಾಡೋದಕ್ಕೆ ಯಾವುದೇ ರೀತಿಯ ಒಂದು ಲಿಮಿಟೆಡ್ ಆದಂತಹ ಫ್ರೇಮ್ ಇಲ್ಲ ಅಲ್ಲಿ. ಹಾಗಾಗಿ ಇಡೀ ಒಂದು ಕತ್ತಲು, ಇಡೀ ಒಂದು ಆಕಾಶದಲ್ಲಿ ಅದನ್ನು ನಾನು ರಚನೆ ಮಾಡುವಾಗ ನಾನು ಮೊತ್ತ ಮೊದಲ ಗೆರೆ ಹಾಕುವವರಿಗೂ ಅದು ಏನು ಅಂತಲೂ ಗೊತ್ತಾಗಲ್ಲ. ಆ ರೀತಿಯಾದಂಥ ಒಂದು ಸಂದರ್ಭ ಇರುತ್ತೆ. ಸೊ ಇದು ಕಲಾವಿದನಿಗೆ ತುಂಬ ದೊಡ್ಡ ಸವಾಲಿನ ಕೆಲಸವೇ. ಅದು ಇಷ್ಟೆಲ್ಲ ಸವಾಲಿದ್ದರೆ ಯಾಕೆ ಮಾಡಬೇಕು ಅನ್ನುವಂಥ ಪ್ರಶ್ನೆ ಕೂಡ ಇರುತ್ತೆ. ಏನಂದರೆ ಅದರ ಪರಿಣಾಮ ಏನಿದೆ, ಅದು ಕೊಡುವಂಥ ಪರಿಣಾಮ, ಗ್ಲೋಯಿಂಗ್ ಲೈನ್ಸ್ ಇರುತ್ತೆ, ತ್ರೀ ಡೈಮೆನ್ಷನಲ್ ಡ್ರಾಯಿಂಗ್, ಅದು ಸ್ಕಲ್ಪ್ಚರ್ ಕೂಡ ಕ್ರಿಯೇಟ್ ಮಾಡಬಹುದು. ಆ ಒಂದು ಮಾಧ್ಯಮದಲ್ಲಿ ಬಹಳಷ್ಟು ಸಾಧ್ಯತೆಗಳಿರುವಂತಹ ಒಂದು ಮಾಧ್ಯಮ ಅದು. ಕರಿಯರ್ ಅಂದ ತಕ್ಷಣ ಎಲ್ಲರೂ ಮೇನ್ ಯೋಚನೆ ಮಾಡೋದು ಒಂದು ಡಾಕ್ಟರ್ ಆಗಲಿ, ಇಂಜಿನಿಯರ್ ಆಗಲಿ, ಮತ್ತಿನ್ನೇನಾದರೂ ಆಗಲಿ. ಹೌ ಡಿಡ್ ಯು ಸ್ಟಾರ್ಟ್ ದಿಸ್ ಆರ್ಟ್ ಫಾರ್ಮ್ ಅಂತಂದರೆ, ಇದನ್ನೇ ಕರಿಯರ್ ಆಗಿ ತಗೋಬೇಕು ಅಂತ ಹೇಳಿ ನಿಮ್ಗೆ ಹೆಂಗೆ ಅನಿಸ್ತು? ಇದರಲ್ಲಿ ಹೆಂಗೆ ಎಕ್ಸೆಲ್ ಮಾಡಿದ್ರಿ ತಾವು? ನನ್ನ ಬಾಲ್ಯದಲ್ಲಿ ವಿಶೇಷವಾಗಿ ಪ್ರಭಾವಿತ ಆಗಿದ್ದು ನನ್ನ ಅಕ್ಕ ಅಂತಲೇ ಹೇಳ್ಬೋದು. ಅವರು ಕೂಡ ತುಂಬ ಚೆನ್ನಾಗಿ ಚಿತ್ರವನ್ನು ಬರಿತಾ ಇದ್ದರು, ಈಗಲೂ ಬರೀತಾರೆ. ಹಲವಾರು ರೀತಿಯ ಕಸೂತಿಗಳನ್ನು ಮಾಡ್ತಾಯಿದ್ರು, ಹೇಮಲತಾ ಹೆಗಡೆ ಅಂತ ಅವರು. ಅದರಿಂದ ನೋಡಿ ನಾನು ಪ್ರಭಾವಿತ ಆಗಿರ್ಬೋದು. ಮುಂದೆ ನನ್ನ 10ನೇ ತರಗತಿಯ ನಂತರ ನಾನು ಇದನ್ನೇ ಪ್ರಧಾನವಾಗಿ ಆಯ್ಕೆ ಮಾಡಿಕೊಳ್ಳುವತ್ತ ಗಮನ ಹರಿಸಿದೆ. ಮನೆಯಲ್ಲಿ ಕೂಡ ಅದಕ್ಕೆ ಸಪೋರ್ಟ್ ಮಾಡಿದರು. ಹಾಗಾಗಿ ಮುಂದಿನ ಕೆಲವು ವರ್ಷಗಳ ಕಾಲ ಕೆನ್ ಸ್ಕೂಲ್ ಆಫ್ ಆರ್ಟ್ ಅಂತ ಬೆಂಗಳೂರಿನಲ್ಲಿ, ಅದರಲ್ಲಿ ನಾನು ವಿದ್ಯಾಭ್ಯಾಸವನ್ನು ಪಡೆದುಕೊಂಡೆ.
ಹಾಗೆ ಕೆಲವು ವರ್ಷಗಳ ಕಾಲ ನಾನು ತಬಲಾ ಕಲಿಯೋದಕ್ಕೆ ಬನಾರಸಿಗೆ ಕೂಡ ಹೋಗಿದ್ದೆ. ಹೀಗೆ ಬೇರೆ ಬೇರೆ ಕ್ಷೇತ್ರಗಳತ್ತ ನನ್ನ ಆಸಕ್ತಿ ಯಾವಾಗಲೂ ಇತ್ತು. ಕ್ವೆಶ್ಚನ್ ಅದೇ ಇತ್ತು, ನೀವು ತಬಲಾ ಕೂಡ ಕಲ್ತ್ರಿ ಅಂತ ಹೇಳಿ, ಅದ ಹೆಂಗೆ? ಪೇಂಟಿಂಗ್ ಒಂದ್ ಕಡೆ, ಸ್ಕಲ್ಪ್ಟಿಂಗ್ ಒಂದ್ ಕಡೆ, ಇನ್ನೊಂದ್ ಕಡೆ ತಬಲಾ ಅಥವಾ ಯಕ್ಷಗಾನ ಕಡೆನೂ ನಿಮ್ಗೆ ಅಭಿರುಚಿ ಇದೆ, ಅದ ಹೇಗೆ ಬ್ಯಾಲೆನ್ಸ್ ಮಾಡಿದ್ರಿ ಅಂತ ಹೇಳಿ. ನಿಜ. ಸೊ ಈ ತರ ಎಲ್ಲ ಕ್ಷೇತ್ರಗಳಲ್ಲೂ ಕಾಲಿಟ್ಟಿದ್ರಿಂದ ಒಂದ್ ಹಂತದಲ್ಲಿ ನಾನು ವಿಚಾರ ಮಾಡಿದೆ ಯಾವ್ದನ್ನಾದ್ರೂ ಒಂದನ್ನು ಮಾಡಬೇಕು ಅಂತ. ಅದಕ್ಕೆ ಒಂದು ಮಾಸ್ಟ್ರಿ ಅಥವಾ ಒಂದು ಪರಿಣತಿಯನ್ನು ಪಡೆಯೋದಕ್ಕೆ ನಾನು ಬನಾರಸ್ನಲ್ಲಿ ಪದ್ಮವಿಭೂಷಣ ಪಂಡಿತ್ ಕಿಶನ್ ಮಹಾರಾಜ್ ಅಂತ ಇದ್ರು, ಅವ್ರ ಹತ್ರ ಕಲಿಯೋದಕ್ಕೆ ಅಂತ ಹೋದೆ. ಗುರುಕುಲ ರೀತಿಯಲ್ಲಿ ಅಭ್ಯಾಸ ಅಲ್ಲಿ. ಕೆಲವರು ನನ್ನ ಆರೋಗ್ಯದ ಸಮಸ್ಯೆಯಿಂದಾಗಿ ಮತ್ತೆ ಅಲ್ಲಿ ಕಂಟಿನ್ಯೂ ಮಾಡೋದಕ್ಕಾಗಲಿಲ್ಲ. ಮತ್ತೆ ನಾನು ತಿರುಗಿ ಮನೆಗೆ ಬಂದಾಗ ನನಗೆ ಪರಿಚಯ ಆಗಿದ್ದು ನನ್ನ ಗುರುಗಳು, ಆಗಲೇ ಹೇಳಿದೆ, ವಿದ್ಯಾಲಂಕಾರ ಪ್ರೊಫೆಸರ್ ಎಸ್ ಕೆ ರಾಮಚಂದ್ರಾಯರು. ನಾನು ಅವರನ್ನು ಸ್ಮರಣೆ ಮಾಡದೆ ಮಾಡುವಂಥ ಕೆಲಸವೇ ಇಲ್ಲ, ಅಷ್ಟರ ಮಟ್ಟಿಗಿನ ಪ್ರಭಾವ ನನ್ನ ಮೇಲೆ. ಅವರು ನನಗೆ ಶಿಲ್ಪವನ್ನು ಮಾಡೋದಕ್ಕೆ ಹೇಳಿದರು. ಅಲ್ಲಿವರೆಗೆ ನನಗೆ ಶಿಲ್ಪ ಅಂದ್ರೇನು, ಸ್ಕಲ್ಪ್ಚರ್ ಅಂದ್ರೇನು ಏನೂ ಗೊತ್ತಿಲ್ಲ. ಅವರು ನನ್ನನ್ನು ಈ ಒಂದು ಕ್ಷೇತ್ರಕ್ಕೆ ತಂದವರು. ಅವರೇ ಭಾರತೀಯ ಶಿಲ್ಪಗಳ ಬಗ್ಗೆ ಎಲ್ಲ ಪಾಠವನ್ನು ಮಾಡಿದರು, ನಂತರ ಫಿಲಾಸಫಿಯನ್ನು ಪಾಠ ಮಾಡಿದರು, ಮತ್ತು ಹಲವಾರು ಬೇರೆ ಬೇರೆ ಈ ಸ್ಕಲ್ಪ್ಚರ್ ಸ್ಟುಡಿಯೋ ಅಂತ ಏನಿರುತ್ತೆ ಅಲ್ಲೆಲ್ಲ ಕಳಿಸಿ ನನ್ನನ್ನು ಟ್ರೈನಿಂಗಿಗೆ ಅಂತ ಕಳಿಸಿದರು. ಸುಮಾರು 6 ವರ್ಷಗಳ ಕಾಲ ನಾನು ಅವರ ಒಂದು ಸಾಂಗತ್ಯದಲ್ಲಿ ಇದ್ದೆ. ಹಾಗಾಗಿ ಅಲ್ಲಿವರೆಗೆ ನಾನು ಈ ಸಾಂಪ್ರದಾಯಿಕ ಚಿತ್ರ ಮತ್ತು ಶಿಲ್ಪ ಏನಿದೆ ಅಲ್ಲಿವರೆಗೆ ಆ ರೀತಿಯಾಗಿ ಬೆಳೆದುಕೊಂಡು ಬಂತು. ನಂತರ ನಾನು ಯಾವುದೋ ಒಂದು ಆರ್ಟಿಕಲನ್ನು ಓದ್ತಾ ಇದ್ದೆ, ಹಾಗೆ ಅದರಲ್ಲಿ ಅವರು ಮೆನ್ಷನ್ ಮಾಡಿದರು, ಇನ್ನು ಮುಂದಿನ ದಿನಗಳಲ್ಲಿ ಈ ರೀತಿ ಕೈಯಿಂದ ಚಿತ್ರ ಬರೆಯೋದಾಗಲಿ ಶಿಲ್ಪಗಳನ್ನು ಮಾಡೋದಾಗಲಿ ಇರೋದಿಲ್ಲ ಅಂತ. ಯಾಕೆಂದರೆ ತಂತ್ರಜ್ಞಾನ ಅಷ್ಟು ವೇಗವಾಗಿ ಬೆಳೀತಾ ಇದೆ, ನಾವು ಯಾವುದನ್ನೇ ಆದರೂ ಕಂಪ್ಯೂಟರ್ನಲ್ಲಿ ಸೃಷ್ಟಿ ಮಾಡಿದರೆ ಅದರ ಪ್ರಿಂಟೌಟನ್ನು ತೆಗೆದುಕೊಳ್ಬೋದು ಅನ್ನುವಂಥದ್ದು. ಆಗ ನನಗೆ ಸ್ವಲ್ಪ ಶಾಕ್ ಆಯಿತು ಅದು, ಯಾಕೆಂದರೆ ಇನ್ನು ಎಷ್ಟು ದಿನಗಳ ಕಾಲ ಹೀಗೆ ಮಾಡ್ಬೋದು ಅನ್ನುವಂಥದ್ದು. ಹಾಗಾಗಿ ಅದರ ಕುರಿತು ಎಕ್ಸ್ಪ್ಲೋರ್ ಮಾಡ್ತಾ ಹೋದಾಗ ನನಗೆ ದೊರಕಿದ್ದು ಅನಿಮೇಷನ್ ಕ್ಷೇತ್ರ. ಸೊ ಅಲ್ಲಿಂದ ನಾನು ಎಲ್ಲಿ ಒಳ್ಳೆ ವಿದ್ಯಾಭ್ಯಾಸ ಸಿಗ್ಬೋದು ಅಂತ ನಾನು ಹುಡುಕೊಂಡು ಹೊರಟಾಗ ಗೊತ್ತಾಗಿದ್ದು ಕೆನಡಾದಲ್ಲಿ ವ್ಯಾಂಕೋವರ್ ಫಿಲ್ಮ್ ಸ್ಕೂಲ್ ಅಂತಿದೆ ಅಂತ. ಸೊ ಅಲ್ಲಿ ತುಂಬ ಸ್ವಲ್ಪ ಲಕ್ಕಿ ಅಂತ ಹೇಳ್ಬೋದು, ಅಲ್ಲಿ ಅವಕಾಶ ಕೂಡ ಸಿಕ್ತು ನನಗೆ. ಹಾಗಾಗಿ ಅಲ್ಲಿ ಅನಿಮೇಷನ್ನ ಒಂದು ಮಾಸ್ಟರ್ ಡಿಗ್ರಿಯನ್ನು ಪಡೆದೆ. ಹಾಗೆ ಅಲ್ಲಿಂದ ಮುಂದೆ ಹಾಲಿವುಡ್ನ ಬೇರೆ ಬೇರೆ ಕಂಪ್ನಿಗಳಿಗೆ ಕೆಲಸ ಮಾಡುವಂಥದ್ದಾಯಿತು. ಸಿಂಗಾಪುರ್ ಅಲ್ಲಿ ಲುಕಾಸ್ ಅನಿಮೇಷನ್ ಅಂತಿದೆ, ಅಲ್ಲಿ ಜಡೈ ಮಾಸ್ಟರ್ಸ್ ಪ್ರೋಗ್ರಾಮ್ ಅಂತ ಸುಮಾರು ಇಡೀ ಜಗತ್ತಿನ ಒಂದು 3,000 ಅಭ್ಯರ್ಥಿಗಳಲ್ಲಿ 10 ಜನರನ್ನ ಸೆಲೆಕ್ಟ್ ಮಾಡ್ತಾರೆ, ಅದರಲ್ಲಿ ಒಬ್ಬನಾಗಿ ನಾನು ಸೆಲೆಕ್ಟ್ ಆದೆ. ಹಾಗಾಗಿ ಧನ್ಯವಾದಗಳು. ಹಾಗೆ ಅಲ್ಲಿ ಮತ್ತದೇ ಕಂಪ್ನಿನಲ್ಲಿ ಕೆಲಸ ಮಾಡಿ ಅಲ್ಲಿಂದ ಮುಂದೆ ಮತ್ತೆ ಡ್ರೀಮ್ ವರ್ಕ್ಸ್ ಅನಿಮೇಷನ್ ಅಂತ, ಅದರಲ್ಲಿ ಸುಮಾರು ಒಂದು 7 ವರ್ಷಗಳ ಕಾಲ ಕೆಲಸ ಮಾಡಿದೆ. ಸೊ ನೀವು ಆಧ್ಯಾತ್ಮಿಕ ಜೀವಿಯೂ ಹೌದು, ಇದರ ಜೊತೆಗೆಲ್ಲ ನೀವು ಆಧ್ಯಾತ್ಮಿಕತೆ, ಭಕ್ತಿಭಾವ ಇದರಲ್ಲೂ ನೀವು ಅಭಿರುಚಿ ಹೊಂದಿದ್ದೀರಿ, ಅದು ಹೇಗೆ ಶುರು ಆಯಿತು? ಹೌ ಕ್ಯಾನ್ ಯು ಬ್ಯಾಲೆನ್ಸ್ ಬೋತ್ ಯುವರ್ ಆರ್ಟ್ ವರ್ಕ್, ಆರ್ಟ್ ಫೀಲ್ಡ್, ಅದ್ರ ಜೊತೆಗೆ ನೀವು ಆಧ್ಯಾತ್ಮಿಕತೆ ಕಡೆಗೂ ಹೇಗೆ ಒಂದು ನಿಮ್ಮದು ಒಲವು ಶುರು ಆಯಿತು? ಮತ್ತೆ ನನ್ನ ಬಾಲ್ಯದ ಕಡೆಗೆ ಹೋಗಬೇಕಾಗತ್ತೆ, ಯಾಕೆಂದರೆ ನನ್ನ ಮನೆ, ನಾನು ಬೆಳೆದಿರುವಂಥ ಪರಿಸರ ಇದ್ರ ಮೇಲೆ ಪ್ರಭಾವ ಇದೆ. ನಮ್ಮ ಮನೆಗೆ ಸಮೀಪದಲ್ಲಿ ಒಂದು ಶಂಕರಾಚಾರ್ಯರ ಮಠ ಇದೆ, ಸ್ವರ್ಣವಲ್ಲಿ ಮಠ ಅಂತ, ಅಲ್ಲಿ ಶ್ರೀಮದ್ ಗಂಗಾಧರೇಂದ್ರ ಸರಸ್ವತಿ ಸ್ವಾಮಿಗಳು ಅಂತ. ಆ ಸಮಯದಲ್ಲಿ ನನಗೆ ಅವರ ಪ್ರಭಾವ ಕೂಡ ಇತ್ತು, ತುಂಬ ಪರಿಸರದ ಜಾಗೃತಿ ಬಗ್ಗೆ ಎಲ್ಲ ಕೆಲಸ ಮಾಡಿದರು, ಮತ್ತು ಆಧ್ಯಾತ್ಮಿಕವಾಗಿ ತುಂಬ ಎತ್ತರದಲ್ಲಿ ಇರುವಂಥವರು. ಅಲ್ಲಿ ಏನಾಯಿತು, ನಾನು ಬನಾರಸ್ನಿಂದ ಬಂದಾಗ ಒಂದು ಮಧ್ಯದ ಒಂದು 2-3 ವರ್ಷಗಳ ಕಾಲ ನಾನು ಏನನ್ನೂ ಮಾಡ್ತಾ ಇರಲಿಲ್ಲ, ಮನೆಯಲ್ಲಿದ್ದೆ. ಆಗ ನಾನು ಮಾಡ್ತಾ ಇದ್ದಿದ್ದು ಅವರ ಒಂದು ವೆಹಿಕಲ್ನ ಡ್ರೈವರ್ ಆಗಿ ನಾನು ಕೆಲಸ ಮಾಡ್ತಾ ಇದ್ದೆ. ಕೆಲಸ ಅಲ್ಲ, ಅದೊಂದು ರೀತಿ ಸೇವೆ. ಆ ಕಾಲದಲ್ಲಿ ಇಡೀ ಭಾರತವನ್ನು ಹಲವಾರು ಸಲ ಪರಿಕ್ರಮ ಮಾಡುವಂಥ, ಅವರ ಜೊತೆ ಪರಿಕ್ರಮವನ್ನು ಮಾಡುವಂಥ ಅವಕಾಶ ಸಿಕ್ಕಿತ್ತು. ಮತ್ತು ಮೊದಲಿಂದು ಮತ್ತು ನಮ್ಮ ಮನೆಯಲ್ಲಿ ನಮ್ಮ ತಂದೆ, ಚಿಕ್ಕಪ್ಪ ಇವರೆಲ್ಲರೂ ಕೂಡ ಒಂದು ಹಂತದಲ್ಲಿ ಆಧ್ಯಾತ್ಮಿಕತೆ ಕಡೆ ಒಲವು ಇರುವಂಥವರು, ನಮ್ಮ ಅಮ್ಮ ಇರ್ಬೋದು ಎಲ್ಲರೂ ಕೂಡ. ಹಾಗಾಗಿ ಆ ಪ್ರಭಾವ ಇತ್ತು ಅಂತ ಅನ್ಸುತ್ತೆ. ನಂತರದ ದಿನಗಳಲ್ಲಿ ಭಗವಂತನ ಆಶೀರ್ವಾದ ಅಂತಲೇ ಹೇಳ್ಬೋದು. ನಾನು ಹೆಚ್ಚು ಕಡಿಮೆ ಪ್ರದರ್ಶನ ನೀಡುವಂಥ ಹೆಚ್ಚಿನ ಜಾಗಗಳೆಲ್ಲ ಆಧ್ಯಾತ್ಮಿಕ ಕೇಂದ್ರಗಳೇ ಆಗಿವೆ. ಚಿನ್ಮಯ ಮಿಷನ್ ಇರ್ಬೋದು, ರಾಮಕೃಷ್ಣ ಮಿಷನ್ನು, ಈಗೀಗ ನಾನು ಬ್ರಹ್ಮಕುಮಾರಿಸ್ ಅವರ ಸಂಪರ್ಕಕ್ಕೆ ಕೂಡ ಬರ್ತಾ ಇದ್ದೀನಿ. ಹಾಗಾಗಿ ಇಂಥ ಒಂದು ಕ್ಷೇತ್ರಗಳಲ್ಲಿ ನನ್ನ ಒಂದು ಪ್ರದರ್ಶನವನ್ನು ತೋರಿಸುವುದಕ್ಕೆ ಅವಕಾಶ ಆಗ್ತಾ ಇದೆ. ನಿಮ್ಮ ಫೀಲ್ಡಲ್ಲಿ ಇದು ಸ್ಪಿರಿಚುವಾಲಿಟಿ ಹೆಲ್ಪ್ ಮಾಡುತ್ತಾ ಹೇಗೆ, ಅಂದರೆ ಕಾನ್ಸಂಟ್ರೇಷನ್ಗಾಗಿರ್ಬೋದು ಮತ್ತು ಇನ್ನೇನಾದರೂ ವರ್ಕಿಗಾಗಿರ್ಬೋದು, ಇದು ಸಹಾಯ ಆಗುತ್ತಾ ಹೇಗೆ ನೀವು? ಖಂಡಿತವಾಗಿ ನನ್ನ ರೀತಿಯಲ್ಲಿ, ನನ್ನ ಒಂದು ಆಲೋಚನೆಯ ರೀತಿಯಲ್ಲಿ ಇದೆಲ್ಲದೂ ಕೂಡ ಒಂದು ಮೆಡಿಟೇಷನೇ, ಒಂದು ಧ್ಯಾನವೇ. ಯಾಕೆಂದರೆ ಒಂದು ಹೊಸ ಕಾನ್ಸೆಪ್ಟನ್ನು ನಾನು ರಚನೆ ಮಾಡುವಾಗ ಒಂದು ಕಾಂಟೆಂಪ್ಲೇಷನನ್ನು ಮಾಡಬೇಕಾಗುತ್ತೆ. ಒಂದು ಧ್ಯಾನ ಸ್ಥಿತಿಗೆ ಹೋದ್ರೆ ಮಾತ್ರ ಅದು ನಮಗೆ ದೊರಕುತ್ತೆ, ಆ ಒಂದು ವಿಚಾರ ನಮಗೆ ಹರಿದು ಬರುವುದಿರಲಿ,
ನಂತರ ಅದನ್ನು ನಾನು ಹೇಗೆ ಎಕ್ಸಿಕ್ಯೂಟ್ ಮಾಡೋದಿರಲಿ, ಇದೆಲ್ಲ ಕೂಡ ಒಂದು ಧ್ಯಾನ. ಮತ್ತು ಪರ್ಫಾರ್ಮಿಂಗ್ ಆರ್ಟ್ನಲ್ಲಿ ಕೂಡ ಅಷ್ಟೆಲ್ಲ ಡಿಸ್ಟ್ರಾಕ್ಷನ್ ಮಧ್ಯೆ ನಾನು ಸ್ಟೇಜಲ್ಲಿ ಪರ್ಫಾರ್ಮೆನ್ಸ್ ಮಾಡಬೇಕಾದ್ರೆ ಅದು ಕೂಡ ಒಂದು ಧ್ಯಾನದ ಸ್ಥಿತಿಗೆ ಹೋಗಲೇಬೇಕಾಗತ್ತೆ. ನಾನು ಖಂಡಿತವಾಗಿ ಅದು ಸಹಾಯ ಆಗಿದೆ. ಇನ್ನು ನೀವು ಮಧುಬನ್ ಬ್ರಹ್ಮಕುಮಾರೀಸಿಗೆ ಬಂದಿದ್ದು ಮೊದಲನೇ ಸಲ ಇಲ್ಲಿ, ಸೊ ನಿಮ್ಮ ಎಕ್ಸ್ಪೀರಿಯನ್ಸ್ ಹಂಚ್ಕೊಳ್ಳಿ ನಮ್ಮ ವೀಕ್ಷಕರ ಜೊತೆಗೆ. ಕಳೆದ ಒಂದು 3 ದಿನದಿಂದ ಇಲ್ಲಿ ಓಡಾಡ್ತಾ ಇದ್ದೀನಿ. ಮತ್ತು ಮೊದಲನೇದಾಗಿ ಅನಿಸಿದ್ದು, ಇಲ್ಲಿ ಎಲ್ಲೂ ಉದ್ವೇಗ ಕಾಣಿಸ್ತಾ ಇಲ್ಲ ನನಗೆ, ಬಹಳ ನಿರುದ್ವೇಗವಾಗಿ ಎಲ್ಲರೂ ಇದ್ದಾರೆ. ಯಾಕೆಂದರೆ ಹೊರ ಜಗತ್ತಿಗೆ ಹೋದರೆ ಅಲ್ಲಿನ ಓಟ ಆ ಸ್ಪೀಡ್ ಏನಿದೆ ಅದನ್ನು ನಮ್ಮ ಹತ್ರ ಕೆಲವು ಸರಿ ತಡ್ಕೊಳ್ಳೋದಕ್ಕೆ ಆಗೋದಿಲ್ಲ ಅನ್ನೋ ಮಟ್ಟಿಗಿದೆ ಅಲ್ಲಿ. ಆದರೆ ಇಲ್ಲಿ ಬಂದರೆ ಇದು ಬೇರೆಯದಾದಂಥ ಒಂದು ಜಗತ್ತಿನ ಇದು ಕಲ್ಪನೆ ಅಲ್ಲ, ಇದು ವಾಸ್ತವ ಅಂತಲೇ ಅನಿಸ್ತಾ ಇದೆ. ಅದು ನಾನು ಪ್ರಧಾನವಾಗಿ ಗಮನಿಸಿದ್ದು. ಮತ್ತು ಇಲ್ಲಿನ ಶಿಸ್ತು, ಮತ್ತು ಇಲ್ಲಿನ ಕ್ಲೀನ್ಲಿನೆಸ್ಸು, ಮತ್ತು ಇಲ್ಲಿನ ಈ ಒಂದು ಲಾರ್ಜ್ ಸ್ಕೇಲ್ ಏನಿದೆ ಇದು ತುಂಬ ಅದ್ಭುತ ಅಂತಲೇ ಅನ್ನಿಸ್ತಾ ಇದೆ. ಮತ್ತು ಇಲ್ಲಿನ ಇವರು ನಾವು ಎಲ್ಲಿ ಹೋದರಲ್ಲಿ ಒಂದೊಂದು ಧ್ಯಾನದ ಕೇಂದ್ರಗಳನ್ನು ಮಾಡಿಟ್ಟಿದ್ದಾರೆ, ಇದು ತುಂಬ ಸಹಾಯ ಅಂತ ನನಗೆ ಅನ್ನಿಸ್ತಾ ಇದೆ. 7 ಡೇಸ್ ಕೋರ್ಸ್ ಅಂತ ಹೇಳಿ ಕಳಿಸ್ಕೊಡ್ತಾರೆ, ಸೊ ಅದನ್ನೇನಾದರೂ ತಗೊಳ್ಳೋ ನಿಮಗೆ ನೆಕ್ಸ್ಟ್ ಇಂಟ್ರೆಸ್ಟ್ ಇದೆಯಾ, ಹೇಗೆ ಬ್ರಹ್ಮಕುಮಾರೀಸಲ್ಲಿ ಕಂಟಿನ್ಯೂ ಮಾಡ್ತೀರಾ ಹೇಗೆ? ಖಂಡಿತ ನೋಡ್ಬೇಕು ಅವಕಾಶ ಆದರೆ. ಯಾಕೆಂದ್ರೆ ನಾನು ಈ ನನ್ನ ಈ ಶೋಗೋಸ್ಕರ ಭಾಳ ಓಡಾಡ್ತಲ್ಲಿರ್ತೇನೆ, ಯಾವಾಗ ಆಗತ್ತೆ ಅನ್ನೋದು ಗೊತ್ತಿಲ್ಲ, ಆಸಕ್ತಿ ಅಂತೂ ಇದ್ದೇ ಇದೆ. ಸೊ ಫೈನಲ್ ಆಗಿ ಒಂದು ಟೇಕ್ ಹೋಮ್ ಮೆಸೇಜ್ ನಮ್ಮ ವೀಕ್ಷಕರಿಗೆ ನೀವು ಏನು ಕೊಡ್ಬೇಕಂತೀರಿ? ಯಾರು ನಿಮ್ಮ ತರ ಒಂದು ಯೂತ್ ನಿಮ್ಮ ಇನ್ಸ್ಪಿರೇಷನ್ ಆಗಿ ಇಟ್ಕೊಂಡು ನಾನು ಮುಂದೆ ಬರಬೇಕು ಅಂತ ಹೇಳಿ ಯೋಚನೆ ಮಾಡ್ತಿರ್ತಾರೆ, ಅವರಿಗೊಂದು ಇನ್ಸ್ಪಿರೇಷನ್ ಮೆಸೇಜ್ ಏನು ಕೊಡ್ಬೇಕಂತೀರಿ? ಖಂಡಿತವಾಗಿ ನನ್ನ ಜೀವನ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ಎರಡು ರೀತಿಯ ಮೆಸೇಜ್ ಅನ್ನು ಕೊಡುತ್ತೆ. ಒಂದು ರೋಲ್ ಮಾಡೆಲ್ ಆಗಿ ತಗೊಳ್ಬೋದು, ಯಾಕೆಂದ್ರೆ ಈ ಮಾರ್ಗದಲ್ಲಿ ಬರಲೂಬಹುದು ಅನ್ನುವಂಥದ್ದು. ಇನ್ನೊಂದು, ಯಾವ ಮಾರ್ಗದಲ್ಲಿ ಹೋಗಬಾರ್ದು ಅನ್ನೋದಕ್ಕೂ ಕೂಡ ನನ್ನ ಜೀವನ ಮಾಡೆಲ್. ಯಾಕೆಂದರೆ ಇಲ್ಲಿ ಕನ್ನಡದಲ್ಲಿ ಒಂದು ಗಾದೆ ಮಾತಿದೆ, ಆನೆ ಹೋದದ್ದೇ ದಾರಿ ಅಂತ. ಆನೆ ಒಂದು ದೊಡ್ಡ ಪ್ರಾಣಿ, ಸೊ ಅದು ಎಲ್ಲಿ ಹೋಗುತ್ತೋ ಅದೇ ದಾರಿ ಆಗುತ್ತೆ. ಇನ್ನೊಂದು ಅರ್ಥ, ನಾನು ಹೋಗಿದ್ದೆ ದಾರಿ ಅಂತ. ಆನೆ ಅಂದರೆ ಆನು ಹೋಗಿದ್ದೆ ದಾರಿ ಅಂತ. ಯಾಕೆಂದರೆ ಇಲ್ಲಿ ಯಾವುದೇ ಸಿದ್ಧವಾದಂಥ ಮಾರ್ಗ ಇಲ್ಲ, ಇಲ್ಲಿ ಇದರಲ್ಲಿ ಮುಂದೆ ಏನಿದೆ ಅಂತ ನಮಗೆ ಗೊತ್ತಿಲ್ಲ. ನಾವೊಂದು ನಂಬಿಕೆಯಿಂದ ಹೋಗ್ತಾ ಇರುವಂಥ ಮಾರ್ಗ ಇದು. ಈ ಕ್ಷೇತ್ರಕ್ಕೆ ಬರುವಂಥ ಯಾವುದೇ ಯುವಕರಿದ್ದರೆ ನನ್ನ ಒಂದು ಸಜೆಷನ್ ಏನಂತ ಹೇಳಿದ್ರೆ, ಫೌಂಡೇಶನನ್ನು ಮೊದಲು ಗಟ್ಟಿಯಾಗಿ ಮಾಡ್ಕೊಳ್ಬೇಕು. ನನಗೆ ಇಲ್ಲಿವರೆಗೆ ನಾನು ಬಂದಿದ್ದರೆ ನನಗೆ ಸ್ಟ್ರಾಂಗ್ ಆದ ಫೌಂಡೇಶನ್ ಸಿಕ್ತು ಫೈನ್ ಆರ್ಟ್ನಲ್ಲಿ. ನಂತರ ನನ್ನ ಗುರುಗಳಾದಂಥ ರಾಮಚಂದ್ರಾಯರ ಒಂದು ಮಾರ್ಗದರ್ಶನ ಸಿಕ್ತು. ಹಾಗಾಗಿ ನಾನು ಈ ಹೊತ್ತು ಇವೆಲ್ಲವನ್ನು ಸಾಧಿಸೋದಕ್ಕಾಗ್ತಾ ಇದೆ. ಮತ್ತು ಅನಿಮೇಷನಲ್ಲಿ ಕೂಡ ಸ್ಟ್ರಾಂಗ್ ಆದ ಫೌಂಡೇಶನ್ ಸಿಕ್ತು. ಹಾಗಾಗಿ ಆ ರೀತಿಯಾದಂಥ ಫೌಂಡೇಶನ್ ಅನ್ನು ಇಟ್ಕೊಳ್ಬೇಕು ಅನ್ನುವಂಥದ್ದು ಒಂದು. ಇನ್ನೊಂದು, ಈ ರೀತಿಯಾದಂಥ ಮಾರ್ಗಕ್ಕೆ ಬರೋ ಮೊದಲು, ಆಗಲೇ ನೀವು ಹೇಳಿದ್ರಿ, ವೈದ್ಯಕೀಯ ಇರ್ಬೋದು, ಎಂಜಿನಿಯರಿಂಗ್ ಇರ್ಬೋದು, ಅದೆಲ್ಲದರಿಂದ ಹೊರತಾದಂಥ ಕ್ಷೇತ್ರ ಇದು. ಒಂದು ಪ್ರಮಾಣದ ರಿಸ್ಕ್ ಇದ್ದೇ ಇದೆ, ಅದೆಲ್ಲದಕ್ಕೂ ನಾವು ರೆಡಿ ಇರಬೇಕು. ಯಾಕೆಂದರೆ ಓವರ್ ನೈಟ್ ನಮಗೆ ಸಕ್ಸಸ್ ಸಿಗೋದಿಲ್ಲ. ಕೆಲವು ಸಲ ನಮಗೆ ಆರ್ಥಿಕವಾಗಿ ಕೂಡ ತೊಂದರೆಯನ್ನು ಅನುಭವಿಸ್ತೀವಿ. ನಾವು ನಮ್ಮ ಒಂದು ಸರ್ಕಲನ್ನು ನೋಡುವೆ ಬೇರೆಯಾಗಿ ಗುರುತಿಸಿ ನೋಡ್ತಾರೆ. ಆ ಎಲ್ಲ ಹಂತಗಳನ್ನು ಕಳೆಯೋದಿದೆ ಅಲ್ವಾ, ಒಂದು ಹಂತದಲ್ಲಿ ಸ್ವಲ್ಪ ಕಷ್ಟವೇ ಅದು. ಅವೆಲ್ಲವನ್ನು ಮೀರುವ ಶಕ್ತಿ ನಿಮ್ಮಲ್ಲಿದ್ದರೆ ಖಂಡಿತವಾಗಿ ಈ ಕ್ಷೇತ್ರಕ್ಕೆ ಬನ್ನಿ ಅನ್ನೋದು ನನ್ನ ಒಂದು ಅನಿಸಿಕೆ. ಆಮೇಲೆ ಇಲ್ಲಿಂದ ಏನು ತೊಗೊಂಡು ಹೋಗೋಕೆ ಇಷ್ಟಪಡ್ತೀರಿ? ವಾಟ್ ಗಿಫ್ಟ್ ವುಡ್ ಯು ಲೈಕ್ ಟು ಟೇಕ್ ಹೋಮ್ ಮಧುಬನ್ದಿಂದ? ಶಾಂತಿ. ನಮ್ಮ ಜೊತೆ ನಿಮ್ಮ ಎಕ್ಸ್ಪೀರಿಯನ್ಸ್, ಅಮೂಲ್ಯವಾದ ಎಕ್ಸ್ಪೀರಿಯನ್ಸನ್ನು ಹಂಚಿಕೊಂಡ್ರಿ. ಇಲ್ಲಿ ಬಂದಿದ್ದಕ್ಕೆ ತಮಗೆ ತುಂಬ ಹೃದಯದ ಧನ್ಯವಾದಗಳು. ತಮಗೂ ಸಹ, ತಮ್ಮೆಲ್ಲ ವೀಕ್ಷಕರಿಗೂ ಸಹ ನನಗೆ ಇಂಥ ಒಂದು ಅವಕಾಶವನ್ನು ಮಾಡಿಕೊಟ್ಟಿದ್ದಕ್ಕಾಗಿ, ನನ್ನ ಒಂದು ಅನುಭವವನ್ನು ಹೇಳಿಕೊಳ್ಳೋದಕ್ಕೆ ಒಂದು ವೇದಿಕೆಯನ್ನು ಮಾಡಿಕೊಟ್ಟಿದ್ದಕ್ಕಾಗಿ ಅನಂತ ಧನ್ಯವಾದಗಳು. Every artist dips his brush into his own soul and paints his own picture of his nature. ನೋಡಿದ್ರಲ್ಲ ವೀಕ್ಷಕರೆ, ನಮ್ಮ ಜೊತೆ ಎಷ್ಟೊತ್ತು ಇದ್ದರು ವಿನಯ್ ಹೆಗ್ಡೆ ಅವರು. ಅವರು ತಮ್ಮ ಮನದಾಳದ ಮಾತುಗಳನ್ನು ನಮ್ಮ ಜೊತೆ ಹಂಚಿಕೊಂಡ್ರು. ಇನ್ನೊಂದು ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ನಮಸ್ಕಾರ.